ಅಧ್ಯಾಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಚಟುವಟಿಕೆ 2.6 ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸುತ್ತದೆ ಎಂದು ವೀಕ್ಷಿಸುವ ಪ್ರಯೋಗ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲ ಅದು ಆಮ್ಲ ಸೋ ಇವಾಗ ಫಸ್ಟ್ NaOH ತಗೊಂಡಿದ್ದೆ ಪ್ರತ್ಯಾಮ್ಲ ಅದಕ್ಕೆ ಇಂಡಿಕೇಟರ್ ಹಾಕಿದ್ದೆ ಬಣ್ಣ ಬಂತು ಅದಕ್ಕೆ ಮತ್ತೆ ಏನಾಗುತ್ತೆ ದುರ್ಬಲ ಆಮ್ಲ ಹಾಕಿದೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕಿದೆ ತಟಸ್ಥೀಕರಣ ಆಯ್ತು ಅಂದ್ರೆ ಇದರಲ್ಲಿ ಆಮ್ಲನೂ ಇಲ್ಲ ಈಗ ಪ್ರತ್ಯಾಮ್ಲನೂ ಇಲ್ಲ ಅದರ ಕ್ರಿಯೆಯನ್ನ ಇದು ಇದರ ಕ್ರಿಯೆಯನ್ನ ಅದು ಸ್ಥಗೊಳಿಸ್ತು ಲವಣ ಮತ್ತು ನೀರು ಬಂದಿದೆ ಹಾಗಾಗಿ ಏನಾಯ್ತು ಬಣ್ಣ ಇದ್ದಿದ್ದು ಬಣ್ಣ ಹೋಯ್ತು ಇದರಲ್ಲಿ ನೀರು ಮತ್ತು ಲವಣ ನೀರಲ್ಲಿ ಉಪ್ಪು ಕರಗಿದ್ರೆ ಹೆಂಗಿರುತ್ತಲ್ಲ ಆ ತರ ಸರಿನಾ ಸೋ ಮತ್ತೆ ಇದಕ್ಕೆ ಏನಾಗ್ತಾ ಇದೀನಿ ಸೋಡಿಯಂ ಹೈಡ್ರಾಕ್ಸೈಡ್ ಬಣ್ಣ ಏನಾಗುತ್ತೆ ಬದಲಾವಣೆ ಆಗುತ್ತೆ